ನನ್ನ ಲೈಫಲ್ಲಿ ಎಲ್ಲ ಮೊದಲುಗಳು ಸ್ವಲ್ಪ ವಿಭಿನ್ನವಾಗಿ ಡಿಫ್ರೆಂಟಾಗಿ ಹಾಕ್ಕೊಂಡೇ ಬಂದಿದೆ. ನನ್ನ ಮೊದಲನೇ ಹಾಡು ಹಾಳಾಗೋದೆ ಅಂತ ಮಾಡಿದ್ದೆ. ಸೊ ಅದಾದಮೇಲೆ ನನ್ನ ಮೊದಲನೇ ಸಿನಿಮಾ ಎಲ್ಲರೂ ಕಾಲಿಳಿತೆ ಕಾಲ ಅಂತ, ಆಮೇಲೆ ನನ್ನ ಈ ಸಿನಿಮಾದ ಮೊದಲನೇ ಹಾಡು ಗೋಲ್ಡ್ ಫ್ಯಾಕ್ಟ್ರಿ ಅಂತ. ಈ ಹಾಡಲ್ಲಿ ಮೇನ್ ಅಟ್ರಾಕ್ಷನ್ ಬಂದುಬಿಟ್ಟು ನಮ್ಮ ರಾಕೇಶ್ ಅವರು, ನಮ್ಮ ಮದುವೆ ಗಂಡು. ಸೊ ಈ ಹಾಡಲ್ಲಿ ನಾನು ಸಖತ್ತು ಉರ್ಕೊಂಡ್ಬಿಟ್ಟಿರ್ತೀನಿ, ನನ್ನ ಹೇಳಕ್ಕಾಗಲ್ಲ ಅಷ್ಟು ಮುಖದಲ್ಲಿ ಗೊತ್ತಾಗುತ್ತೆ ನಿಮಗೆ. ಅವ್ರು ಎಷ್ಟು ಉರ್ಕೊಂಡಿದ್ರೆ ನಿಮಗೆ ಹಾಡು ಫುಲ್ ಉರ್ಕೊಂಡಿರ್ತೀನಿ. ಎಲ್ಲರೂ ಫಸ್ಟ್ ಹಾಡು ಬಿಟ್ಟಾಗ ಫುಲ್ ಗ್ಲ್ಯಾಮರಸ್ ಆಗಿ ಆಮೇಲೆ ಹೀರೋಯಿಸಮ್ ಆಗಿ ಆ ಥರ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರುತ್ತೆ. ಬಟ್ ಈ ಹಾಡಲ್ಲಿ ನಾನು ತುಂಬ ಉರ್ಕೊಂಡಿರ್ತೀನಿ, ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ. ಬಟ್ ಆದರೆ ಹಾಡು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಡ್ಯಾನ್ಸ್ ಸ್ಟೆಪ್ಸ್ ಇರ್ಬೋದು, ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಇರ್ಬೋದು, ಆ್ಯಂಡ್ ಸಾಹಿತ್ಯ ಇರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳು ಕೊಟ್ಟಿರುವಂತಹ ಮ್ಯೂಸಿಕ್ ಇರ್ಬೋದು, ಪ್ರತಿಯೊಂದು ಸಖತ್ತಾಗಿದೆ. 100% ನೀವು ಸಾಂಗ್ನ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ರಾಜ್ಗುರು ಅವರು ಒಳ್ಳೊಳ್ಳೆ ಡೈಲಾಗ್ಸ್ ಬರೆದಿದ್ದಾರೆ, ಒಳ್ಳೊಳ್ಳೆ ಪಂಚ್ ಲೈನ್ಸ್ಗಳಿದೆ. ಆ್ಯಂಡ್ ಅರ್ಚನಾ ಅವರು ಅಷ್ಟೇ ತುಂಬ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಮಂಜು ಪಾವಗಡ ಅವರು ನನಗೆ ತುಂಬ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಆ್ಯಂಡ್ ಮೇನ್ ಆಗಿ ನಮ್ಮ ಡೈರೆಕ್ಟರ್ ಸುಜಯ್ ಶಾಸ್ತ್ರಿ ಅವರು, ನನ್ನ ಅವರ ಕಾಂಬಿನೇಷನ್ ವರ್ಕ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಆ್ಯಕ್ಟಿಂಗ್ ಮಾಡಬೇಕಾದಾಗ ಇವ್ರನ್ನ ಯಾಕೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ನನಗೆ ಒಬ್ಬ ಒಳ್ಳೆ ಗುರು ಬೇಕಿತ್ತು. ಅಂದರೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ನುರಿತ ಒಬ್ಬ ಕಲಾವಿದ ಬೇಕಾಗಿತ್ತು. ಯಾವಾಗ ಒಬ್ಬ ಆ್ಯಕ್ಟರ್ ಡೈರೆಕ್ಟರ್ ಆಗ್ತಾನೆ ಅಲ್ಲಿ ಒಂದೇನೋ ಒಂದು ವಿಭಿನ್ನವಾಗಿರುತ್ತೆ ಸಬ್ಜೆಕ್ಟು. ನನಗೆ ಕಲಿಯೋಕ್ಕೆ ಕೂಡ ತುಂಬ ಸಿಕ್ತು. ಆ್ಯಂಡ್ ನನಗೆ ತುಂಬ ಹೇಳಿಕೊಟ್ಟು ತುಂಬ ನನ್ನ ಮೋಲ್ಡ್ ಮಾಡಿ ಸಿನಿಮಾ ಮಾಡಿಸಿದ್ದಾರೆ. ಅದಕ್ಕೆ ಧನ್ಯವಾದಗಳು. ಆ್ಯಂಡ್ ನಮ್ಮ ಗೋವಿಂದ ರಾಜ್ ಪ್ರೊಡ್ಯೂಸರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಎಂಟೈರ್ ತಂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.